ನೀರಿಲ್ಲದ ಬಾವಿ ಊರಿಲ್ಲದ ಮಠವೋ ನೆಳಲಿಲ್ಲದ ಮರ ಫಲವಿಲ್ಲದ ಲತೆ ಧನವಿಲ್ಲದ ದಾತ ದಯವಿಲ್ಲದ ನಾಥ ಮನಸ್ಸಿಲ್ಲದ ಶಕುತಿ ಭಯವಿಲ್ಲದ ಭಕುತಿ ನರಹರಿ ಮುಕುಂದ ಶ್ರೀಕೃಷ್ಣ ಶ್ರೀಕೃಷ್ಣ ಎಲ್ಲದ ನರರಿದ್ದು ಫಲವೇನು ಇಲ್ಲದಿದ್ದರೆ ಏನು ನರರಿದ್ದು ಫಲವೇನು ಇಲ್ಲದಿದ್ದರೆ ಏನು ಶ್ಲೋಕ ಅಥವಾ ಮುಕ್ತಕದಂತೆ ಚಿಕ್ಕ ಚಿಕ್ಕ ಆದರೆ ತುಂಬ ಅರ್ಥಪೂರ್ಣವಾದ ರಚನೆಗಳು ಉಗಾಭೋಗಗಳು. ಸುಳಾದಿಗಳಂತೆ ಉಗಾಭೋಗಗಳಿಗೂ ಸಾಲಗಸೂಡಗಳೇ ಮೂಲವೆನಿಸುವುದರಿಂದ ಇವು ಸಾಲಗಸೂಡಗಳಷ್ಟೇ ಪ್ರಾಚೀನ. ಉಗಾಭೋಗಗಳ ಸ್ವರೂಪದ ಕುರಿತು ವಿದ್ವಾಂಸರಲ್ಲಿ ಸಾಕಷ್ಟು ಚರ್ಚೆ ಇದೆ. ಎಲ್ಲ ವಿಧದ ಸಂಗೀತ ರಚನೆಗಳಿಗೂ ಪ್ರಬಂಧವೆಂದು ಹೆಸರು. ಪ್ರಬಂಧಕ್ಕೆ ನಾಲ್ಕು ಅವಯವಗಳು: ಉದ್ಗ್ರಾಹ ಅಂದರೆ ಆರಂಭ, ಧ್ರುವ ಅಂದರೆ ಪ್ರಬಂಧದ ದೇಹ, ಮೇಲಾಪಕ ಎಂದರೆ ಉದ್ಗ್ರಾಹಕ್ಕೂ ಧ್ರುವಕ್ಕೂ ಮಿಳನವನ್ನುಂಟು ಮಾಡುವ ಭಾಗ, ಆಭೋಗವೆಂದರೆ ಮುಕ್ತಾಯ. ಶಾರ್ಂಗದೇವನ ಸಂಗೀತ ರತ್ನಾಕರದಲ್ಲಿ ಉದ್ಗ್ರಾಹ ಪ್ರಥಮೋ ಭಾಗ ತಥೋ ಮೇಲಾಪಕ ಸ್ಮೃತ ಧ್ರುವತ್ವಾಚ್ಚ ಧ್ರುವ ಪಶ್ಚಾತ್ ಆಭೋಗಸ್ತ್ವಂತಿ ಮೋಮತಃ ಧ್ರುವಾಭೋಗಾಂತರೇ ಜಾತೋ ಧಾತುರನ್ಯೋಂತರಾಭಿಧಃ. ಇಲ್ಲಿ ಹೇಳಿರುವ ಪಂಚಧಾತುಗಳ ಆದ್ಯಂತ ಪದಗಳ ಸಂಯೋಜನೆಯಿಂದ ಉದ್ಗ್ರಾಹಾಭೋಗ ಎಂದಾದುದು ತಿಳಿಗನ್ನಡದಲ್ಲಿ ಉಗಾಭೋಗವೆಂದಾಗಿದೆ ಎಂಬ ಅಭಿಪ್ರಾಯವಿದೆ. ಧ್ವಜ ವಜ್ರಾಂಕುಶರೇಖಾಂಕಿತವಾದ ಹರಿಯ ಪಾದಾಂಬುಜ ಸೇವಿಸುವ ಅಜಭವಾದಿಗಳ ಭಾಗ್ಯ ನೋಡೋ ತ್ರಿಜಗವಂದ್ಯನ ಪಾಡು ತ್ರಿಜಗವಂದ್ಯನ ಪಾಡು ಸುಜನ ಸಂಗವ ಬೇಡು ಕುಜನ ಮತವನು ಸುಡು ದುರ್ಜನ ಸಂಗವ ಬಿಡು ಗಜೇಂದ್ರ ಗೊನಿದ ಶ್ರೀಕೃಷ್ಣನ ಸ್ಮರಣೆ ಮಾಡು ಶ್ರೀಕೃಷ್ಣನ ಸ್ಮರಣೆ ಮಾಡು ಪುರಂದರ ವಿಠಲರಾಯನ ಬಿಡದೆ ಕೊಂಡಾಡು ಬಿಡದೆ ಕೊಂಡಾಡು ಕೊಂಡಾಡು ಪಂಚಧಾತುಗಳಿಂದ ಉಗಾಭೋಗದ ನಿಷ್ಪತ್ತಿ ಕ್ರಮ ಸಾಧುವಲ್ಲ. ಪಂಚಧಾತುಗಳು ಸುಳಾದಿಗಳಲ್ಲೂ ಇವೆ. ಉಗಾಭೋಗಗಳು ಸುಳಾದಿಗಳ ಅಂಗವಾಗಿ ಜನ್ಮ ತಾಳಿದವು. ಸುಳಾದಿಗಳು ಸ್ವತಃ ಪರಿಪೂರ್ಣಾವಸ್ಥೆಯನ್ನು ಪಡೆದು ಸ್ಥಿರವಾದ ಮೇಲೆ ಉಗಾಭೋಗಗಳು ಸ್ವತಂತ್ರವಾಗಿ ಹೊರಹೊಮ್ಮಿದವು. ಉಗಾಭೋಗಗಳು ಸುಳಾದಿಯ ಖಿಲ ಭಾಗ ಎನ್ನುವ ಅಭಿಪ್ರಾಯವೂ ಇದೆ. ನಿದರ್ಶನವಾಗಿ ನಿನ್ನನ್ನೆ ಪಾಡುವೆ ನಿನ್ನನೆ ಪೊಗಳುವೆ
ನಿನ್ನನೆ ಬೇಡಿ ಬೇಸರಿಸುವೆ, ನಿನ್ನ ಕಾಲನು ಪಿಡಿವೆ, ನಿನ್ನ ಹರೈಸುವೆ, ನಿನ್ನ ತೊಂಡರಿಗೆ ಕೈಗೊಡುವೆ. ನಿನ್ನಂತೆ ಸಾಕಬಲ್ಲ ದೇವರಿನ್ನುಂಟೇ, ನಿನ್ನಂತೆ ಸಾಕಬಲ್ಲ ದೇವರಿನ್ನುಂಟೇ, ಘನ ಪುರಂದರ ವಿಠಲ ದೇವರ ದೇವ, ಘನ ಪುರಂದರ ವಿಠಲ ದೇವರ ದೇವ. ಎಂಬಿ ಉಗಾಭೋಗವನ್ನು ಒಂದೆರಡು ಶಬ್ದಗಳ ವ್ಯತ್ಯಾಸ ಅಥವಾ ಹೆಚ್ಚು ಕಡಿಮೆಯೊಂದಿಗೆ ಸುಳಾದಿಯೊಂದರ ಅಂಗವಾಗಿಯೂ ಕಾಣಬಹುದು. ನಿನ್ನನ್ನೇ ಪಾಡುವೆ, ನಿನ್ನನ್ನೇ ಪೊಗಳುವೆ, ನಿನ್ನಲ್ಲೇ ಬೇಡಿ ಬೇಸರಿಸುವೆ. ರಂಗಯ್ಯ ನಿನ್ನನೇ ಕಾಡುವೆ, ನಿನ್ನ ಕಾಲ ಪಿಡಿವೆ, ನಿನ್ನ ತಂಬುಲಕ್ಕೆ ಕೈಯಾನುವೆ. ರಂಗಯ್ಯ ನಿನ್ನಂತೆ ಸಾಕಬಲ್ಲ ಸ್ವಾಮಿ ಮತ್ತುಂಟೆ ದೇವ, ವಿಠಲದಮ್ಮಯ್ಯ. ಸಂಗೀತ ಪ್ರಬಂಧ ಯಾವುದೇ ಇರಲಿ, ಅದು ಉದ್ಗ್ರಾಹ ಮತ್ತು ಧ್ರುವ ಎಂಬ ಅಂಗಗಳಿಂದ ಕೂಡಿರಬೇಕಾದ್ದರಿಂದ ಧ್ರುವದ ಸೂಚನೆ ಇರದ ಉಗಾಭೋಗದ ಉತ್ಪತ್ತಿಯನ್ನು ಕೆಲವು ವಿದ್ವಾಂಸರು ಒಪ್ಪುವುದಿಲ್ಲ. ಆದರೆ ಉಗಾಭೋಗದ ವಿಷಯದಲ್ಲಿ ಧ್ರುವಸ್ಯ ಭೋಗಕರಣಾದ್ ಆಭೋಗ ಇತಿ ಕೇಚನ ಎಂಬ ಉಕ್ತಿಗನುಸರಿಸಿ ಆಭೋಗವನ್ನೇ ಧ್ರುವವೆಂದು ಭಾವಿಸಿ ಅನ್ವಯಿಸಬಹುದೆಂದು ಸಮರ್ಥಿಸುತ್ತಾರೆ. ಉದಾಹರಣೆಗೆ, ಒಂದು ಕಾಲದಲ್ಲಿ ಆನೆ ಕುದುರೆ ಮೇಲ್ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಅಮೃತ ಅನ್ನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ. ನಿನ್ನ ಮಹಿಮೆಯ ನೀನೆ ಬಲ್ಲೆಯೋ ದೇವ, ನಿನ್ನ ಮಹಿಮೆಯ ನೀನೆ ಬಲ್ಲೆಯೋ ದೇವ. ಪನ್ನಂಗ ಶಯನ ಶ್ರೀ ಪುರಂದರ ವಿಠಲ, ಪುರಂದರ ವಿಠಲ ವಿಠಲ. ಇಲ್ಲಿ ಮೊದಲಿನ ನಾಲ್ಕು ಪಾದಗಳು ಅಂದರೆ ಸಾಲುಗಳು ಉದ್ಗ್ರಾಹ, ಕೊನೆಯವೆರಡು ಆಭೋಗ ಮತ್ತು ಅವುಗಳಲ್ಲಿಯೇ ಧ್ರುವದ ಅಡಕವಾಗಿವೆ. ಇಲ್ಲಿನ ಉದ್ಗ್ರಾಹದ ಮೊದಲ ನಾಲ್ಕು ಪಾದಗಳನ್ನು ಹೇಳಿ ಮುಕ್ತಾಯಗೊಳಿಸಿದರೆ ಯಾವುದೇ ಬಗೆಯ ನಿಶ್ಚಿತಾರ್ಥ ಹೊರಡುವುದಿಲ್ಲ.
ಆ ಭೋಗದ ಕೊನೆಯವೆರಡು ಪಾದಗಳನ್ನು ಹೇಳಿದಾಗಲೇ ಪ್ರಬಂಧಕ್ಕೆ ಸ್ಥಿರತೆ ಒದಗುವುದು, ಅರ್ಥ ಸ್ಪಷ್ಟವಾಗುವುದು. ಆದ್ದರಿಂದ ಅದೇ ಧ್ರುವ, ಆ ಭೋಗವೂ ಹೌದು, ದಾಸರ ಅಂಕಿತವೂ ಅದರಲ್ಲಿಯೇ ಇದೆ. ಅಂತೆಯೇ ಉದ್ಗ್ರಾಹ ಆಭೋಗಗಳ ಕೂಡಿಕೆಯಿಂದ ಉಂಟಾದ ಅಪಭ್ರಂಶರೂಪವೇ ಉಗಾಭೋಗವೆಂದು ಹಲವು ವಿದ್ವಾಂಸರ ಅಭಿಪ್ರಾಯವಾಗಿದೆ. ಉಗಾಭೋಗಗಳನ್ನು ಇಂದು ಶ್ಲೋಕದಂತೆಯೋ ಗಮಕ ರೀತಿಯಲ್ಲಿಯೋ ಹಾಡುವ ರೂಢಿ ಇದೆ. ಅನುಕೂಲದಂತೆ ಅನಿಬದ್ಧವಾಗಿ ನಿಬದ್ಧವಾಗಿಯೂ ಹಾಡಬಹುದಾಗಿದೆ. ಉಗಾಭೋಗಗಳ ಸಾಹಿತ್ಯದಲ್ಲಿ ಧಾರ್ಮಿಕ, ಆಚಾರ, ಆಧ್ಯಾತ್ಮಿಕ, ದೈವಸ್ತುತಿ ಮುಂತಾಗಿ ವಿಷಯ ವೈವಿಧ್ಯವಿದೆ. ವಿಷಯ ಸರಳವಾಗಿ ಸಂಕ್ಷಿಪ್ತವಾಗಿ ವರ್ಣಿತವಾಗಿರುತ್ತದೆ. ಒಂದು ಅಥವಾ ಹೆಚ್ಚು ಪಂಕ್ತಿಗಳಿರಬಹುದು. ಪ್ರಾಸಂಗಿಕವಾಗಿ ಛಂದೋರೂಪ ಕಾವ್ಯದ ಲಕ್ಷಣ ಕಂಡುಬಂದರೂ ಬಹುವಾಗಿ ಗದ್ಯದಂತೆಯೇ ಇರುವುದು. ಯಾವುದಾದರೂ ವಿಧಾಯಕ ರಾಗ ಸಂಬಂಧಿತವಾಗಿರುವುದಿಲ್ಲ, ನಿರ್ದಿಷ್ಟ ಸಂಗೀತ ಸಂವಿಧಾನಕ್ಕೆ ಒಳಪಟ್ಟಿರುವುದಿಲ್ಲ ಎಂದು ಪಂಡಿತರ ಅಭಿಪ್ರಾಯ. ಉಗಾಭೋಗಗಳು ಸ್ವರೂಪದಲ್ಲಿ ವಚನಗಳಂತೆ ತೋರಿದರೂ ಅವು ಮುಖ್ಯವಾಗಿ ಗೇಯ ಪ್ರಕಾರಗಳು. ಉಕ್ತಿಯನ್ನು ಪೂರೈಸಲು ಛಂದಸ್ಸಿನ ಕಟ್ಟುಪಾಡಿಲ್ಲದೆ ರಾಗವನ್ನಿರಿಸಿ ಮಾಡಿದ ಸಣ್ಣ ಕವಿತೆ ಉಗಾಭೋಗದ ಲಕ್ಷಣ ಎಂದು ಅಭಿಪ್ರಾಯ ಇನ್ನು ಕೆಲವರದು. ಒಟ್ಟಿನಲ್ಲಿ ಸಂಗೀತ ಶಾಸ್ತ್ರಗ್ರಂಥಗಳಲ್ಲಿ ನಿರ್ದಿಷ್ಟವಾಗಿರದಿದ್ದರೂ ಸಾಲಗಸೂಡ ಪ್ರಬಂಧದಿಂದ ಜನ್ಮ ತಳೆದ ಉಗಾಭೋಗ ಹರಿದಾಸರ ಮೂಲಕ ಒಂದು ಸ್ವತಂತ್ರ ಪ್ರಕಾರವೆಂದು ಪರಿಗಣಿತವಾಗಿ ಶ್ರೀಪಾದರಾಜರು, ಪುರಂದರದಾಸರೇ ಮೊದಲಾದ ಹರಿದಾಸರ ರಚನೆಗಳಲ್ಲಿ ಪ್ರಯೋಗವಾಗಿರುವುದು ವಿದಿತವಾಗಿದೆ. ಉಗಾಭೋಗಗಳು ಸಂಸ್ಕೃತದ ಶ್ಲೋಕಕ್ಕೆ ಸಂವಾದಿಯಾದ ಪ್ರಕಾರವೆಂದು ಹೇಳಲು ಹರಿದಾಸರ ರಚನೆಗಳಲ್ಲಿ ಅನೇಕ ಉದಾಹರಣೆಗಳಿವೆ. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ ಸಿಂಧು ಸರಸ್ವತೀ ಚ ಸರ್ವಾಣಿ ತೀರ್ಥಾನಿ ವಸಂತಿ ತತ್ರ ಯತ್ರ ಅಚ್ಯುತೋದಾರ ಕಥಾ ಪ್ರಸಂಗ ಎಂಬ ಸಂಸ್ಕೃತ ಶ್ಲೋಕ ಉಗಾಭೋಗವಾಗಿ ಹೀಗೆ ಕಾಣಿಸಿಕೊಂಡಿದೆ. ಎಲ್ಲಿ ಹರಿಕಥೆಯ ಪ್ರಸಂಗ ಅಲ್ಲಿ ಗಂಗೆ ಯಮುನೆ ಗೋದಾವರಿ ಸಿಂಧು ಎಲ್ಲ ತೀರ್ಥವು ಬಂದು ಎಡೆಯಾಗಿ ನಿಂದಿರಲು ವಲ್ಲಭ ಪುರಂದರ ವಿಠಲನೊಪ್ಪಿದನು. ಹಾಗೆಯೇ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್ ಎಂಬ ಹನುಮಸ್ತುತಿ ಶ್ರೀಪಾದರಾಜರ ನುಡಿಯಲ್ಲಿ ಬರುವುದು ಬುದ್ಧಿಯು ಬಲವು ಕೀರುತಿಯು ನಿರುತದಿ ಧೈರ್ಯವು ನಿರ್ಭಯತ್ವವು ಅರೋಗಾನಂದ ಅಜಾಡ್ಯ ವಾಕ್ಪಟುತ್ವವು ಹರೇ ರಂಗವಿಠಲ ಹನುಮ ಎನಲು. ಎಂಬ ಉಗಾಭೋಗವಾಗಿದೆ. ಉಗಾಭೋಗಗಳ ಚರಣಗಳ ಸಂಖ್ಯೆಗೆ ನಿರ್ಬಂಧವಿಲ್ಲ. ಅಲ್ಲದೆ ಅವುಗಳು ಈ ಮೊದಲು ಪ್ರಸ್ತಾಪಿಸಿದ ಪಂಚಧಾತುಗಳಿಗೆ ಅನುಗುಣವಾಗಿ ರಚಿತವಾಗಿರಬಹುದು. ಆದರೆ ಅವುಗಳ ಅತ್ಯಂತ ಕನಿಷ್ಠ ಪರಿಮಿತಿ ಎಂದರೆ ಉದ್ಗ್ರಾಹ ಮತ್ತು ಆಭೋಗ. ಹಾಗೆಂದೇ ಉಗಾಭೋಗವೆಂಬ ಹೆಸರು ಸರಿಯಾಗಿ ಹೊಂದುತ್ತದೆ. ಉದಾಹರಣೆಗೆ ಹರಿ ನೀ ಮುನಿದರೆ ಆರು ಒಲಿದೇನು ಮಾಡುವರು ಹರಿ ನೀ ಮುನಿದರೆ ಆರು ಒಲಿದೇನು ಮಾಡುವರು ಹರಿ ನೀ ಒಲಿದರೆ ಆರು ಮುನಿದೇನು ಮಾಡುವರು. ಹರಿ ನೀ ಒಲಿದರೆ ಆ
ಪುರಂದರ ವಿಠಲ ಪುರಂದರ ವಿಠಲ ವಿಠಲ. ಇಲ್ಲಿ ಮೊದಲ ಸಾಲು ಉದ್ಗ್ರಾಹವಾದರೆ ಎರಡನೇ ಸಾಲು ಧ್ರುವ ಮತ್ತು ಕೊನೆಯಲ್ಲಿ ಪುರಂದರ ವಿಠಲ ಅಂಕಿತವಿದ್ದು ಆಭೋಗವೂ ಆಗಿದೆ. ಇನ್ನೊಂದು ಉದಾಹರಣೆ. ಪಂಕಜನಯನೇ ಪಂಕಜ ಜನಕನೇ ಪಂಕಜನಯನೇ ಪಂಕಜ ಜನಕನೇ ಪಂಕಜನಾಭ ಶ್ರೀ ಪುರಂದರ ವಿಠಲ ಪಂಕಜನಾಭ ಶ್ರೀ ಪುರಂದರ ವಿಠಲ. ಪುಟ್ಟ ಬಾಯಲ್ಲಿ ಬ್ರಹ್ಮಾಂಡ ದರ್ಶನ ಮಾಡಿಸಿದ ಕೃಷ್ಣನಂತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಉಗಾಭೋಗಗಳನ್ನು. ನಿರ್ದಿಷ್ಟವಾದ ರಾಗತಾಳಗಳ ಹಂಗಿಲ್ಲ, ಸರಳ ಮಾತು ಸ್ಪಷ್ಟ ನಿರೂಪಣೆಯ ನುಡಿಗಟ್ಟಿನಂತಹ ಚಿಕ್ಕ ಚಿಕ್ಕ ರಚನೆಗಳಿವು. ಒಳ್ಳೆಯ ಹಾಡುಗಾರ ಒತ್ತುಗೊಟ್ಟು ಭಾವಪೂರ್ಣವಾಗಿ ಹಾಡಿದಲ್ಲಿ ಒಂದು ಉಗಾಭೋಗದಿಂದಾಗುವ ಸತ್ಪರಿಣಾಮ ಅಪರಿಮಿತವಾದುದು. ಅಷ್ಟೊಂದು ಸತ್ವಭರಿತ ರಚನೆಗಳಿವು. ಶರಣರ ವಚನಗಳು, ಹರಿದಾಸರ ಉಗಾಭೋಗಗಳು ಅಂಕಿತ ಬದಲಿಸಿದರೆ ಇವೆರಡೂ ಒಂದೇ ಎನ್ನುವಷ್ಟರ ಮಟ್ಟಿಗೆ ಹೋಲಿಕೆ ಇವುಗಳಿಗೆ. ಉದಾಹರಣೆಗೆ, ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ, ನಿನ್ನ ಸುತ್ತಿಹುದೆಲ್ಲ ಎನ್ನ ಮನವಯ್ಯ. ಪುರಂದರರ ಈ ಉಗಾಭೋಗ ಕೂಡಲ ಸಂಗಮದೇವ ಅಂಕಿತದಲ್ಲಿ ವಚನವಾಗಿಯೂ ಪ್ರಸಿದ್ಧವಿದೆ. ಉಗಾಭೋಗಗಳಿಗೆ ವಚನಗಳೇ ಮೂಲವೋ ಅಥವಾ ಇವೆರಡಕ್ಕೂ ಬೇರೆಯೇ ಒಂದು ಮೂಲವಿರಬಹುದೋ ಎಂಬ ಚಿಂತನೆಯನ್ನು ವಿದ್ವಾಂಸರು ಮಾಡಿದ್ದಿದೆ. ಉಗಾಭೋಗಗಳಿಗೆ ವಚನ ಸಾಹಿತ್ಯದ ಪ್ರೇರಣೆಯಿದೆ ಎನ್ನುವಂತೆ ವಚನ ಸಾಹಿತ್ಯಕ್ಕೂ ಪ್ರೇರಣೆ ನೀಡಿ ಅದಕ್ಕಿಂತಲೂ ಪ್ರಾಚೀನವೆನಿಸಿದ ಜಾನಪದ ಮೂಲದ ಪ್ರೇರಣೆಯು, ಪ್ರಾಚೀನ ಸಂಸ್ಕೃತ ಸುಭಾಷಿತಗಳ ಪ್ರೇರಣೆಯು ಇವೆರಡಕ್ಕೂ ಸಂಭಾವ್ಯವೆಂದು ತಿಳಿಯಬಹುದಾಗಿದೆ. ಆವ ಜನು ಮದ ತಂದೆ ಆವ ಜನು ಮದ ಸತಿ ಆವ ಜನು ಮದ ಸುತರು ಆವ ಜನು ಮದ ಬಂಧು ಆವ ಜನು ಮದ ಬಳಗ ಆವ ಜನು ಮದ ಪಿಂಡ ಅವರಿಗೆ ಆವಂಗೆ ಜನಿಸುವೆವೋ ನೀವೊಲಿದು ಪಾಲಿಸೋ ಶ್ರೀ ಕೃಷ್ಣರಾಯ. ನೀವೊಲಿದು ಪಾಲಿಸೋ ಶ್ರೀ ಕೃಷ್ಣರಾಯ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಎಂಬಂತೆ ಅನುಭವ ಹೆಚ್ಚಾದಂತೆ ಮಾತು ಮಿತವಾಗುತ್ತದೆ, ಅನುಭವ ಹೆಚ್ಚಾದಂತೆ ಮಾತು ಮಿತವಾಗುತ್ತದೆ ಎಂಬ ತತ್ವಪ್ರತಿಪಾದಕವಾಗಿ ತಮ್ಮ ಕೀರ್ತನೆ ಸುಳಾದಿಗಳಲ್ಲಿ ಚದುರಿದಂತಿರುವ ಭಾವವನ್ನು ಒಟ್ಟಾಗಿ ಕಟ್ಟಿಕೊಡುವಂತಿರುವ ವಿಶಿಷ್ಟ ರಚನೆಗಳು ಉಗಾಭೋಗಗಳು. ದೇವ ದೇವರ ದೇವ ಜಗತ್ರಯಂಗಳ ಕಾವ ದೇವ ದೇವರ ದೇವ ಜಗತ್ರಯಂಗಳ ಕಾವ ಭಾವ ಜಪಿತ ನಮ್ಮ ಪುರಂದರ ವಿಠಲ ಭಾವ ಜಪಿತ ನಮ್ಮ ಪುರಂದರ ವಿಠಲ.